ಹಣ ಯಾರ್ಯಾರನ್ನ ಬಲಿ ಪಡ್ಕೊಳ್ತದೆ ಅಂತ ಈ ಜಗತ್ತಲ್ಲಿ ಗೊತ್ತಿಲ್ಲ ನಮಗೆ. ಹಣ ಬಲಿ ಪಡ್ಕೊಳ್ತದೆ. ಯಾರೊಬ್ಬ ಕಡು ಬಡವ ಒಂದು ಲಾಟ್ರಿ ಟಿಕೆಟ್ ತಗೊಂಡ್ ಬಂದಿದ್ದ, ಅವನಿಗೆ ಹೃದಯ ತೊಂದರೆ ಇತ್ತು, ಹೃದಯ ರೋಗ ಇತ್ತು, ಆಸ್ಪತ್ರೆಗೆ ಹೋಗಿದ್ದ ಮಂಡ್ಯಕ್ಕೆ, ಬರುವಾಗ ಒಂದು ಲಾಟ್ರಿ ಟಿಕೆಟ್ ತಗೊಂಬಂದ್ಬಿಟ್ಟ ಒಂದು 50 ಲಕ್ಷ ರೂಪಾಯಿ. ಆ ಲಾಟ್ರಿ ಟಿಕೆಟ್ ತಂದು ಮಗನ ಕೈ ಕೊಟ್ಟ, ಕೊಟ್ಟವನಿಗೆ ನೋಡ್ಕೊಂಬ ನಾಳೆ ಬೆಳಗ್ಗೆ ನೋಡು, ನಾಳೆ ಇದೆ ಅದು ಬಹುಮಾನ ಘೋಷಣೆ ಅಂತ. ಬೆಳಗ್ಗೆ ಎದ್ದು ಮಗ ಕೊಪ್ಪಕ್ಕೆ ಹೋಗಿ ನೋಡ್ತಾನೆ, 50 ಲಕ್ಷ ಬಂದ್ಬಿಟ್ಟದೆ ಪ್ರೈಜು. ಬಂದ ಅಪ್ಪಂಗೆ ಹೇಳಮ್ಮ ಅಂತ ಅವ್ವ ಅಂದ್ಲು, ಏನಾಯ್ತು ಮಗ ಅಂತ, 50 ಲಕ್ಷ ಪ್ರೈಜ್ ಬಂದಿದೆ ಕಣವ ಅಂದ. ಲೋ ಹಂಗನ್ಬಿಟ್ಟು ಕಣಪ್ಪ ಅವನೊಂದಿಗೆ ಮೊದಲೇ ಆಯ್ತು ಪ್ರಾಬ್ಲಮ್ ಅದೇ ಕಣಪ್ಪ, 50 ಲಕ್ಷ ಬತ್ತು ಅಂತ ಆ ಅಂದ್ಬಿಟ್ಟು ಸತ್ಕಿತ್ತು ಹೋದ ನಿಮ್ಮ ಅಪ್ಪ. ಈಗ ಹೇಳುದು ಹೆಂಗೆ, ದುಡ್ಡು ತಗೋಕೆ ಅವ್ರನ್ನೇ ಕರ್ಕೋಬೇಕಲ್ಲ ನಾವು. ಅದಕ್ಕೆ ಅವಳಂದ್ಲು, ಒಂದು ಕೆಲಸ ಮಾಡುವ, ಹೆಂಗೋ ನಮ್ಮ ಕಡೆ ಡಾಕ್ಟ್ರ್ ಅವ್ರಲ್ಲಿ ಕೊಪ್ತಲ್ಲಿ ಅವ್ರ ಕೈಲಿ ಹೇಳಿಸ್ಬಿಡ್ಮ ಬಿಡು, ಅವ್ರು ಚೆನ್ನಾಗಿ ಹೇಳ್ತಾರೆ ಅಂತ. ಸರಿ, ಮಗ ಆಸ್ಪತ್ರೆ ಕರ್ಕೊಂಡು ಹೋದ ಅಪ್ಪನ್ನ ಡಾಕ್ಟ್ರಿಗೆ ಗುಟ್ಟಾಗಿ ಹೇಳ್ಬಿಟ್ಟ, ನಮ್ಮ ಅಪ್ಪಂಗೆ ಹಿಂಗೆ ಬಂದು ಸ್ವಾಮಿ ದುಡ್ಡು, ನೀವು ಸ್ವಲ್ಪ ನಾಜೂಕಾಗಿ ಪ್ಲ್ಯಾನ್ ಮಾಡಿ ಮಾತಾಡಿ ಅಂತ. ನಾನು ಹೇಳ್ತೀನಿ ಬಿಡ ಅಂದರು. ಏನೋ ಗೌಡ ಚೆನ್ನಾಗಿದೆಯಾ ಅಂದರು, ಕುಂಡಿಸ್ಕೊಂಡ್ರು, ಬಿ ಪಿ ಚೆಕ್ ಮಾಡಿದ್ರು, ಎಲ್ಲ ಮಾಡ್ತಾ ಮಾಡ್ತಾ, ಏನು ಸಮಾಚಾರ? ಯೋ ಏನು ಹೇಳಿರು ಸ್ವಾಮಿ, ಕಷ್ಟವೇ ಹಂಗದೆ ನನಗೆ ಜೀವನ, ಕಷ್ಟ ಸಾಲ, ಇರಲಿ ಬಾ. ಅಕಸ್ಮಾತ್ ದೇವ್ರು ಒಳ್ಳೇದು ಮಾಡಿದ್ರೆ ಯಾವುದೋ ಲಾಟ್ರಿ ಹೊಡಿತದ ಬಾಯ ಅಂದರು. ಯೋ ನನಗೆಲ್ಲ ಹೊಡೆದದ್ದು ಬನ್ನಿ ಸ್ವಾಮಿ, ನಮ್ಮ ಮನೆ ಬರ್ ಚೆನ್ನಾಗಿಲ್ಲ ಅಂದ. ಆಯಿತು ಕಣಯ್ಯ, ಏನೋ ದೇವ್ರು ಒಳ್ಳೇದು ಮಾಡ್ದ, ನಿಂಗೆ ಒಂದು 10 ಲಕ್ಷ ರೂಪಾಯಿ ಲಾಟ್ರಿ ಬಹುಮಾನ ಬಂದರೆ ಏನು ಮಾಡಿ ಅಂತ ಕೇಳಿದ್ರು. ಅದಕ್ಕೆ ಇವನಂದ, 10 ಲಕ್ಷ ಎತ್ತಗಾದಪ್ಪ, 13 ಲಕ್ಷ ಸಾಲವೇ ಅದೇ, ಸಾಲ ತೀರಿಸ್ಕತ್ತೀನಿ ಅಂದ. ಆಯಿತು, ಒಂದು 20 ಲಕ್ಷ ಬಂದರೆ ಮಾಡಿ ಅಂದ. ಅದೇ 13 ಲಕ್ಷ ಸಾಲ ತೀರಿಸ್ಕತ್ತೀನಿ, ಹಳೆ ಮನೆ 7 ಲಕ್ಷದಲ್ಲಿ ರಿಪೇರಿ ಮಾಡಿಸ್ತೀನಿ ಅಂದ. ಒಂದು 30 ಲಕ್ಷ ಬಂದರೆ ಮಾಡಿ ಅಂದ. ನಮ್ಮ ಐದು ಅವ್ರಿವ್ರು ಕೂಟ್ರಿಸ್ಕೊಂಡು ಕುಣ್ಸ್ಕೊಬತ್ತವನೆ, ಸುಮಾರಾಗಿರೋದು ಒಂದು ಕಾರ್ ತಗತ್ತೀವಿ ಅಂದ. 40 ಲಕ್ಷ ಬಂದರೆ ಮಾಡಿ ಅಂದರು ಡಾಕ್ಟ್ರು. 40 ಲಕ್ಷ ಬಂದ್ಬಿಟ್ರೆ ಸ್ವಾಮಿ ಇನ್ನೇನು ಸಾಯಿ ಜೀವ ಹೋಗೋದೋಯ್ತದೆ, ಕೈಗೊಂದು ಕಪ ಮಾಡಿಸ್ಕೊಬಿಡ್ತೀನಿ, ಸಾಯಿ ಕಾಲದಲ್ಲಿ ಹಾಕೊಬಿಡ್ತೀನಿ ಅಂದ. ಡಾಕ್ಟ್ರ್ ಅಂದರು, ಅಕಸ್ಮಾತು 50 ಲಕ್ಷ ಬಂದರೆ ಮಾಡಿ ಅಂದ. ಅವನಂದ, ಡಾಕ್ಟ್ರೇ ಏನೋ ನನ್ನ ಹಣೆ ಬರ ಚೆನ್ನಾಗಿದ್ರೆ ನಿಮ್ಮ ಬಾಯಸ್ತಾ, ನೀವು ನುಡಿತಾ ಇದ್ದೀರಿ, 50 ಲಕ್ಷ ನನಗೆ ಪ್ರೈಜು ಬಂದ್ಬಿಟ್ರೆ ನಮ್ಮ ಅಪ್ಪಣು, ನನ್ನ ಮಕ್ಕಳಾಣು, ನಮ್ಮ ಮಂದೆಯವರಾಣು 25 ನಿಮಗೆ ಕೊಟ್ಬಿಡ್ತೀನಿ ಅಂದ. ಡಾಕ್ಟ್ರು ಎದೆಡ್ಕ ತಪ್ಪನ್ ಬಿ ಸತೋಗ್ಬಿಟ್ಟ ಪುಣ್ಯ, ಇವನು ಉಳಿಸೋಕೆ ಹೋಗಿ ಡಾಕ್ಟ್ರ್ ಸತೋಗ್ಬಿಟ್ರು. ಯಾಕೆ 25 ಕೊಡ್ತಾನೆ, ಅಲ್ಲಿಗೆ ಬಂದದೆ ಹಣ ನಮ್ಮ ಬದುಕು ಚಂದ ಮಾಡೋದಲ್ಲ, ಒಂದೊಂದ್ಸಲ ಬಲಿ ತಗೊಂಬಿಡ್ತದೆ. ಆಸೆ ಆಕಾಂಕ್ಷೆಗಳು ಅತಿ ಆದಾಗ ನಮ್ಮ ಬದುಕು ದುರ್ಬಲ ಆಗ್ತಾ ಹೋಗ್ತದೆ. ತೃಪ್ತಿ ಇರಬೇಕು ಮನುಷ್ಯನಿಗೆ. ಚಂದದ ಮನೆ ಕಟ್ತೀವಿ, ಅದರೊಳಗೆ ಆನಂದ ಇಲ್ಲ, ಪಕ್ಕದ ಸೈಟ್ ನೋಡಿ ಅಳಗೆ ಶುರು ಆಯ್ತಾರೆ ಕೆಲವರು, ಅದನ್ನ ತಗೋಬೇಕಾಯ್ತು ಅವತ್ತೇ ಅಂತ. ಕಟ್ಟಾದ್ಮೇಲೆ ಯೋಚನೆ ಬಂದ್ಬಿಡ್ತದೆ, ಇನ್ನೊಂದು ದೊಡ್ಡದಾಗ ಕಟ್ಟಬೇಕಾಯ್ತು ಅಂತ, ಅವಾಗ ಒಸಿ ದುಡ್ಡಿಲ್ಲದೆ ಹೋಯ್ತು ಅಂತ. ಬಿಡಬೇಕಾದೆಲ್ಲವನ್ನು ಕೂಡ, ಮನೆ ಕಟ್ಟದ್ದಲ್ಲ, ಮನೆಯೊಳಗೆ ಎಷ್ಟು ಆನಂದವಾಗಿದ್ದೀವಿ ಅನ್ನೋದು ಮುಖ್ಯ. ಮಕ್ಕಳಿರೋದು ಮುಖ್ಯ ಅಲ್ಲ, ಮಕ್ಕಳ ಜೊತೆ ನಮ್ಮ ಬಾಂಧವ್ಯ ಹೆಂಗದೆ ಅಂತ ಭಾಳ ಮುಖ್ಯ. ಸಿರಿತನಕ್ಕೆ ಬೆಲೆ ಬರಬೇಕಾದ್ರೆ ಸಂತೋಷ ಕೊನೆ ಆಗಬಾರ್ದು. ಆ ಸಂತೋಷ ನೆಮ್ಮದಿ ಸದಾಕಾಲ ನಮ್ಮನ್ನೆಲ್ಲ ಕಾಪಾಡಲಿ.